ನಮಸ್ಕಾರ ಸ್ನೇಹಿತರೆ, ನ್ಯೂಸ್ 13 ನಲ್ಲಿ ಒಂದು ವಿಡಿಯೋದ ಜೊತೆಗೆ ಆಕಾಶ್ ನಿಮ್ಮ ಜೊತೆಗಿದ್ದೀನಿ. ಪೆಟ್ರೋಲ್ ಡೀಸೆಲ್ ನ ಬೆಲೆ ನಮ್ ಕೈಗೆ ಸಿಗಲ್ಲ ಅನ್ನೋ ತರ ಹೋಗ್ತಾ ಇದೆ. ಈ ನಡುವೆ ಆರೋಪ ಪ್ರತ್ಯಾರೋಪ, ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಸೆಂಟ್ರಲ್ ಸ್ಟೇಟ್ ಕೇಳ್ತಾ ಇದ್ದೀವಿ ನಾವು. ಇದ್ರ ನಡುವೆ ಕೆಲವರು ಹೇಳ್ತಾರೆ ಚೀಪ್ ಪೆಟ್ರೋಲ್ ಅಂದ್ರೆ 73 ರೂಪಾಯಿ, ಕಾಸ್ಟ್ಲಿ ಅಂದ್ರೆ 83 ರೂಪಾಯಿ, 10 ರೂಪಾಯಿ ಡಿಫ್ರೆನ್ಸ್, ತಿಂಗಳಿಗೆ ಅಬ್ಬಪ್ಪ ಅಂದ್ರೆ 300 ರೂಪಾಯಿ, ಏನ್ ಮಹಾಬಿಡಿ ಅಂತ ಹೇಳ್ತಾರೆ. ಬರೀ 300 ಆಗಿದ್ರೆ ಮಿಡಲ್ ಕ್ಲಾಸ್ಗೆ ಅಪ್ಪರ್ ಕ್ಲಾಸ್ಗೆ ಅಷ್ಟೊಂದು ಮಹಾ ಅಲ್ಲದೆ ಇರಬಹುದು. ಆದರೆ ಪೆಟ್ರೋಲ್ ಡೀಸೆಲ್ನ ಬೆಲೆ ಜಾಸ್ತಿ ಆದಾಗ ಪಂಜಾಬ್ನಿಂದ ಅಕ್ಕಿ ತರಬೇಕಾಗುವಂತ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇದೆಯಲ್ಲ, ಇದು ಜಾಸ್ತಿ ಆಗುತ್ತೆ. ಸಕ್ಕರೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಟೊಮ್ಯಾಟೊ ಕಾಸ್ಟ್ ಜಾಸ್ತಿ ಆಗುತ್ತೆ, ಓವರ್ಆಲ್ ನಾವು ದಿನಬಳಕೆಗೆ ಬಳಸುವಂತ ಎಲ್ಲ ವಸ್ತುಗಳ ರೇಟ್ ಜಾಸ್ತಿ ಆಗುತ್ತೆ. ಸೊ ಇದು 300-400 ರೂಪಾಯಿ ವಿಷಯ ಅಲ್ಲ, ಸುಮಾರು 3,000-4,000-10,000 ಇನ್ನು ಏರ್ತಾನೆ ಹೋಗ್ಬೋದು. ಇನ್ನೂ ಆಳಕ್ಕೆ ಹೋದ್ರೆ ಸ್ನೇಹಿತರೆ, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದಾಗ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಹಣದುಬ್ಬರ ಜಾಸ್ತಿ ಆಗುತ್ತೆ. ಹಣದುಬ್ಬರ ಜಾಸ್ತಿ ಆದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪರ್ಸೆಂಟೇಜ್ ಇಂಟ್ರೆಸ್ಟ್ ರೇಟ್ ಅನ್ನ ಬಡ್ಡಿ ದರವನ್ನ ಜಾಸ್ತಿ ಮಾಡುತ್ತೆ. ಆಗ ನಾವು ನೀವು ಕಟ್ಟುವಂತ ಹೌಸಿಂಗ್ ಲೋನ್ ಇಎಂಐ, ಕಾರ್ ಲೋನ್ ಇಎಂಐಗಳು ಜಾಸ್ತಿ ಆಗುತ್ತೆ. ಇನ್ನೂ ಆಳಕ್ಕೆ ಹೋದ್ರೆ ಕಂಪನಿಗಳಿಗೆ ಲೋನ್ ಸಿಗಲ್ಲ, ಸಿಕ್ಕಿದ್ರೂ ಜಾಸ್ತಿ ಬಡ್ಡಿ ದರದಲ್ಲಿ ಸಿಗುತ್ತೆ, ಅವ್ರು ಇನ್ವೆಸ್ಟ್ ಮಾಡಲ್ಲ, ಜಾಬ್ ಕ್ರಿಯೇಷನ್ ಆಗಲ್ಲ, ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ಪೆಟ್ರೋಲ್ ಡೀಸೆಲ್ನ ಬೆಲೆ ಜಾಸ್ತಿ ಆದರೆ ಇದು 200-300-400 ರೂಪಾಯಿ ವಿಷಯ ಅಲ್ಲ, ಇದು ಇನ್ನೂ ಡೀಪ್ ಆಗಿದೆ. ಇದಕ್ಕೆ ಕಾರಣ ಯಾರು? ಎಲ್ಲರೂ ಮೋದಿಯವ್ರನ್ನ ದೂರ್ತಾರೆ. ಮೋದಿ ಮಾಡಬೇಕಿತ್ತು, ಮೋದಿ ಮಾಡಬೇಕಿತ್ತು ಅಂತೇಳಿ ಮೋದಿಯವರು ಎಷ್ಟು ಮಾಡ್ಬೋದು, ಇನ್ನುಳಿದವರು ಎಷ್ಟು ಮಾಡ್ಬೋದು ಅಂತ ಇವತ್ತು ನೋಡೋಣ. ಸ್ನೇಹಿತರೆ, ಅಲ್ಲೇನೋ ಟ್ರಂಪ್ ಅಮೆರಿಕದಲ್ಲಿ ಕುತ್ಕೊಂಡು ಏನೋ ಡಿಸಿಷನ್ ತಗೊಂಡ್ರೆ, ಇರಾನ್ ಇಂದ ಯಾರು ಪೆಟ್ರೋಲ್ ತಗೊಳ್ಬೇಡಿ ಅಂತ ಹೇಳಿದ್ರೆ ಅದಕ್ಕೆ ಮೋದಿ ಏನು ಮಾಡಬೇಕಾಗಲ್ಲ. ಗಲ್ಫ್ನಲ್ಲಿ ಪೆಟ್ರೋಲಿಯಂ ಅನ್ನ ಎಕ್ಸ್ಪೋರ್ಟ್ ಮಾಡುವಂತ ಕಂಟ್ರಿಗಳು ನಾವೆಲ್ಲ ಪ್ರೊಡಕ್ಷನ್ ಕಡಿಮೆ ಮಾಡ್ತೀವಿ, ಉತ್ಪತ್ತಿ ಕಡಿಮೆ ಮಾಡ್ತೀವಿ, ಆಗ ಬೆಲೆ ಏರಿಸ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಮೋದಿಯವರು ಏನು ಮಾಡಬೇಕಾಗಲ್ಲ. ಬೇರೆ ಎಲ್ಲ ದೇಶದ ಕರೆನ್ಸಿಗಳು 10-50% ಗಳಷ್ಟು ಡಿಪ್ರಿಷಿಯೇಟ್, ಅದರ ಬೆಲೆ ಕಳ್ಕೊಂಡಿರುವಾಗ ಭಾರತದ ರೂಪಾಯಿ 7% ಅಷ್ಟು ಬೆಲೆ ಕಳ್ಕೊಂಡ್ರೆ ನಾವು ನಮ್ಮ ಗವರ್ಮೆಂಟ್ಗೆ ಶಬಾಷ್ ಹೇಳಬೇಕು, ವಿನ ಬೇರೆ ದೂರೋದಲ್ಲ. ಇದೆಲ್ಲದರ ಮೇಲೆ ಮೋದಿಯವರಿಗೆ ಕಂಟ್ರೋಲ್ ಇಲ್ಲ. ಸೊ ನಮ್ಮ ದೇಶ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲಿ ಹೊರಗಡೆಯಿಂದ ಬರೋದನ್ನೇ ಕಾಯ್ಕೊಂಡಿದೆ. ಸುಮಾರು 82% ಅಷ್ಟು ಪೆಟ್ರೋಲಿಯಂ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಸಪ್ಲೈ ಆಗುತ್ತೆ. ಅಲ್ಲೇನೋ ಬೇರೆ ದೇಶಗಳಲ್ಲಿ ತೊಂದರೆ ಆದರೆ, ಪೆಟ್ರೋಲಿಯಂ ರೇಟ್ಗಳು ಜಾಸ್ತಿ ಆದರೆ ಮೋದಿಯವರಿಂದ ದೂರಿ ಪ್ರಯೋಜನ ಇಲ್ಲ. ಹಾಗಾದರೆ ಮೋದಿಯವರು ಏನು ಮಾಡ್ಬೋದು? ಸೊ ಟ್ಯಾಕ್ಸ್ ಪರ್ಸೆಂಟೇಜ್ನ ತಗೊಂಡ್ರೆ, ನಾವು ಪೆಟ್ರೋಲ್ ಬಂಕಲ್ಲಿ ಹೋಗಿ 1 ಲೀಟರ್ ಮೇಲೆ ಕೊಡುವಂತ ಹಣದಲ್ಲಿ ಸುಮಾರು 44%, 1/2 ಇದು ಟ್ಯಾಕ್ಸ್ ರೂಪದಲ್ಲಿ ಬೇರೆ ಬೇರೆ ಸರ್ಕಾರಗಳಿಗೆ ಹೋಗುತ್ತೆ. ಇದರಲ್ಲಿ ಸೆಂಟ್ರಲ್ ಗವರ್ಮೆಂಟಿಗೆ ಕರಿಗ್ 20 ರೂಪಾಯಿ ಸಿಗುತ್ತೆ. ಈ 20 ರೂಪಾಯಿಗೆ ಅಗೇನ್ 8 ರೂಪಾಯಿಯನ್ನ ಅವರು ರೋಡ್ ನಿರ್ಮಾಣ ಮಾಡೋದಕ್ಕೆ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾಗೆ ಕೊಡ್ತಾರೆ, ನೀವು ರೋಡ್ ಮಾಡ್ಕೊಳ್ಳಿ ಅಂತೇಳಿ. ಸೊ ಸೆಂಟ್ರಲ್ ಗವರ್ಮೆಂಟ್ ಕೈಯಲ್ಲಿ 11 ರೂಪಾಯಿ ಉಳ್ಕೊಳ್ಳುತ್ತೆ, 11 ಸಂಪೈಸೆ. ಈ 11 ರೂಪಾಯಿಯಲ್ಲಿ ಅಗೇನ್ ಡಿವಲ್ಯೂಷನ್ ರೂಪದಲ್ಲಿ 44% ಅನ್ನ ಎಲ್ಲಾ ಸ್ಟೇಟ್ ಗವರ್ಮೆಂಟ್ ಗಳಿಗೆ ಹಂಚುತ್ತಾರೆ, ಕರ್ನಾಟಕ ಕೂಡ ಬರುತ್ತೆ. ಅಂದ್ರೆ ಅದು ಸುಮಾರು 4 ರೂಪಾಯಿ ಆಯ್ತು. ಸೆಂಟ್ರಲ್ ಗವರ್ಮೆಂಟ್ ಕೈಯಲ್ಲಿ ಉಳ್ಕೊಳ್ಳೋದು ಫೈನಲಿ 6.5 ರೂಪಾಯಿ. ಮೋದಿಯವರು ನಾಳೆ ಮನಸ್ಸು ಮಾಡಿದ್ರೆ ಇವತ್ತು 85 ದಾಟಿರೋ ಪೆಟ್ರೋಲ್ ಅಲ್ಲಿ 6 ರೂಪಾಯಿ ಕಡಿಮೆ ಮಾಡಬಹುದು. ಸ್ಟಿಲ್ ಅದು 80 ರೂಪಾಯಿ ಹತ್ರ ನಿಲ್ಲುತ್ತೆ. ಇನ್ನು ಸ್ಟೇಟ್ ಗವರ್ಮೆಂಟ್ ಏನ್ ಮಾಡ್ಬೋದು? ನಮ್ಮ ಸ್ಟೇಟ್ ಗವರ್ಮೆಂಟ್ ಅನ್ನ ತಗೊಂಡ್ರೆ, ಕುಮಾರಸ್ವಾಮಿ ಅವರು ಸಿಎಂ ಆಗೋದಕ್ಕೆ ಮೊದಲು ಪೆಟ್ರೋಲ್ ಬೆಲೆಯಲ್ಲಿ 30% ನಾವು ಟ್ಯಾಕ್ಸ್ ಕಟ್ತಾ ಇದ್ವಿ. ಅವರು ಖುಷಿ ಆಯ್ತು, ಅವರು ಅದನ್ನ 32% ಮಾಡಿದ್ರು. ಸೊ 32% ಟ್ಯಾಕ್ಸ್ ಸ್ಟೇಟ್ ಗವರ್ಮೆಂಟ್ಗೆ ಹೋಗುತ್ತೆ. ಸೊ ಇವತ್ತಿನ ಬೆಲೆಯಲ್ಲಿ ನೋಡಿದ್ರೆ ಅದು 10 ಹತ್ರ ಅರೌಂಡ್ 21 ರೂಪಾಯಿ ಆಗುತ್ತೆ. ಈ 21 ರೂಪಾಯಿಗೆ ಸೆಂಟ್ರಲ್ ಇಂದ ಡಿವಲ್ಯೂಷನ್ ರೂಪದಲ್ಲಿ ಬರುವಂತಹ 4.5 ಸೇರಿಸಿದ್ರೆ 25 ರೂಪಾಯಿ ಆಗುತ್ತೆ. ಸ್ನೇಹಿತರೆ, ಮೋದಿಯವರು ಮನಸ್ಸು ಮಾಡಿದ್ರೆ 6 ರೂಪಾಯಿ ಕಡಿಮೆ ಮಾಡಬಹುದು.
ಕುಮಾರಸ್ವಾಮಿಯವರು ಮನಸ್ಸು ಮಾಡಿದ್ರೆ ಎಷ್ಟು ಬೇಕಾದರೂ ಮಾಡ್ಬೋದು. ಸೊ ನಾವು ಪೆಟ್ರೋಲಿಗೆ ಕೊಡುವಂಥ ಟ್ಯಾಕ್ಸಲ್ಲಿ 6 ರೂಪಾಯಿ ಮೋದಿಗೆ, 8 ರೂಪಾಯಿ ರೋಡಿಗೆ, 25.5 ರೂಪಾಯಿ ಕುಮಾರಸ್ವಾಮಿಗಳನ್ನ ಕಾಯ್ತು. ಸೊ ನಾವು ಬ್ಲೈಂಡ್ಲಿ ಯಾವುದೋ ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು ಇವ್ರು ಮಾಡಬೇಕಿತ್ತು, ಇವ್ರು ಮಾಡಬೇಕಿತ್ತು, ಇವ್ರು ಮಾಡಬೇಕಿತ್ತು, ಮೋದಿ ಮಾಡಬೇಕಿತ್ತು, ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳೋದಕ್ಕೆ ಮೊದಲು ಈ ಸ್ಟ್ಯಾಟಿಸ್ಟಿಕ್ಸ್ ನ ತಿಳ್ಕೊಂಡ್ರೆ ಒಳ್ಳೆಯದು. ಸ್ನೇಹಿತರೆ, ಸೆಂಟ್ರಲ್ ಗೌರ್ಮೆಂಟ್ನ GST ಕೌನ್ಸಿಲ್ ಅಲ್ಲಿ ಇದು ಸೆಂಟ್ರಲ್ ಗೌರ್ಮೆಂಟ್ ಇದೆ ಅಂತ ಹೇಳೋದಕ್ಕಾಗಲ್ಲ, ಎಲ್ಲ ಸ್ಟೇಟಿನ ಹಿಸ್ಸಾಗಿರಲಿ ಭಾಗ. ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳನ್ನ GST ಅಲ್ಲಿ ತರೋಣ ಅಂತ ಹೇಳಿದಾಗ ಎಲ್ಲ ಸ್ಟೂಡೆಂಟ್ ಬೇಡ 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 ನಮ್ಮ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇವರಿಗೆ ಟ್ಯಾಕ್ಸ್ ಹೋಗುತ್ತೆ. ಪೆಟ್ರೋಲಿಯಂ ಮತ್ತೆ ಆಲ್ಕೋಹಾಲ್ ಅಲ್ಲಿ ಅನೇಕ ಸ್ಟೇಟ್ಗಳು ಅವರ ಡೇ ಟು ಡೇ ಆಕ್ಟಿವಿಟೀಸ್ಗಳನ್ನ ನಡೆಸ್ತಾ ಇರುತ್ತೆ. ಸೊ GST ಅಲ್ಲಿ ತಂದ್ರೆ ಇವತ್ತು ಸುಮಾರು 44% ಟ್ಯಾಕ್ಸ್ ಕಟ್ತೀವಿ. GST ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 28 ಕಟ್ಟಬೇಕಾಗತ್ತೆ. ಸಡನ್ ಇವತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳ ಮೇಲೆ 28% GST ಅಂತ ಹೇಳಿಬಿಟ್ರೆ ನಾಳೆಯಿಂದಾನೇ ಪೆಟ್ರೋಲ್ ಬೆಲೆ ಸುಮಾರು ಕಡಿಮೆ ಆಗುತ್ತೆ, ಒಂದು ನಾರ್ಮಲ್ ಹಂತಕ್ಕಂತ ಬರುತ್ತೆ. ಇವತ್ತೇನು ವಿಪರೀತವಾಗಿ ಓಡ್ತಾ ಇರಲಿಲ್ಲ, ಆ ವೇಗಕ್ಕೆ ಒಂದು ಬ್ರೇಕ್ ಬೀಳುತ್ತೆ. ಇದನ್ನ ಮಾಡೋದಕ್ಕೆ ಎಲ್ಲರೂ ರೆಡಿ ಇದ್ದಾರ? 21 ಸ್ಟೇಟ್ಗಳು ನಮ್ಮ ದೇಶದಲ್ಲಿ BJP ಮತ್ತೆ ಅವ್ರ ಫ್ರೆಂಡ್ಸ್ ಇದ್ದಾರೆ. ಸೊ ಮೋದಿಯವರು ಅವ್ರಿಗೆಲ್ಲ ಹೇಳಿ ನೀವೆಲ್ಲ ಕಡಿಮೆ ಮಾಡಿ ಅಂತ ಹೇಳ್ಬೋದು. ಹಾಗೆ ಕರ್ನಾಟಕ, ಪಂಜಾಬ್, ಮಿಜೋರಾಮ್ ಹಾಗೂ ಬೇರೆ ಎಲ್ಲ ಕಡೆ ರಾಹುಲ್ ಗಾಂಧಿ ಮತ್ತೆ ಅವರ ಮಹಾಗಠಬಂಧನ ಫ್ರೆಂಡ್ಸ್ಗಳಿದ್ದಾರೆ, ಅವ್ರಿಗೆಲ್ಲ ರಾಹುಲ್ ಗಾಂಧಿಯವರು ಹೇಳಿ ಕಡಿಮೆ ಮಾಡಿಸಿದ್ರೆ ಅಥವಾ GST ಹೋಗೋಣ ಅಂತ ಹೇಳಿದ್ರೆ ಇವರಿಬ್ರು ಕೂತ್ಕೊಂಡು ಮಾತಾಡಿದ್ರೆ ನಾಳೆನೇ ನಮ್ಮ ದೇಶದ ಜನರಿಗೆ ತಟ್ಟಿರುವಂತ ಪೆಟ್ರೋಲಿಯಂ ಬೆಲೆಯ ಬಿಸಿಯನ್ನ ಕಡಿಮೆ ಮಾಡಬಹುದು. ಆದ್ರೆ ಪೆಟ್ರೋಲಿಯಂನ ಬೆಂಕಿಯಲ್ಲಿ, ಬೆಲೆ ಏರಿಕೆಯ ಬೆಂಕಿಯಲ್ಲಿ ರಾಜಕೀಯದ ಬೇಳೆ ಬೇಯಿಸಿಕೊಳ್ತಾ ಇರೋರಿಗೆ ಇದು ಯಾವುದು ಬೇಡ. ಅವ್ರಿಗೆ ರೇಟ್ ಜಾಸ್ತಿ ಆದ್ರೂ ಜನರಿಗೆ ಕಷ್ಟ ಆಗುತ್ತೆ, ಬಟ್ ಅವ್ರ ರಾಜಕೀಯದ ಬೇಳೆ ಬೇಯ್ತಾ ಇರುತ್ತೆ. ಸ್ನೇಹಿತರೆ, ನಾವು ಇದ್ರಲ್ಲಿ ಭಾಗ ಆಗಬಾರ್ದು. ನಮಗ್ ಗೊತ್ತಿರ್ಬೇಕು ಇದರಲ್ಲಿ ಸೆಂಟ್ರಲ್ ಏನ್ ಮಾಡ್ಬೋದು, ಸ್ಟೇಟ್ ಏನ್ ಮಾಡ್ಬೋದು ಅಂತೇಳಿ. ಯಾರ್ಯಾರು ಎಷ್ಟೆಷ್ಟು ಮಾಡ್ಬೋದು ಅವ್ರ ಮೇಲೆ ಒತ್ತಡವನ್ನ ಹಾಕಿ ಕಡಿಮೆ ಮಾಡಿಸಿಕೊಳ್ಳುವಂತ ಜವಾಬ್ದಾರಿ, ಅಧಿಕಾರ, ಹಕ್ಕು, ಶಕ್ತಿ ನಮ್ಮ ಮತದಾರರಲ್ಲಿದೆ. ಆ ಕಡೆ ಪ್ರಯತ್ನ ಮಾಡೋಣ, ಹಾಗೆ ಬೆಲೆಯೊಂದಿಗೆ ಮುಕ್ತಿಯನ್ನು ಪಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್.